ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಪಶ್ಚಿಮ ಬಂಗಾಳದ ವಿವಿಧ ರೈಲ್ವೆ ಯೋಜನೆಗಳಿಗೆ ಹಸಿರು ನಿಶಾನೆ ತೋರಿದರು ಕೋಲ್ಕತ್ತಾ ಮೆಟ್ರೋ ವಿಸ್ತರಣೆ ಸೇರಿದಂತೆ ಹಲವಾರು ರೈಲ್ವೆ ಯೋಜನೆಗಳನ್ನು ಉದ್ಘಾಟಿಸಿ ಇವು ಆತ್ಮನಿರ್ಭರ ಭಾರತದ ಬಲ ವರ್ಧಿಸಲಿವೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಕಾಳಿಮಂದಿರಕ್ಕೆ ಭೇಟಿ ನೀಡುವ ಪ್ರವಾಸಿಗಳಿಗೆ ರೈಲು ಮಾರ್ಗಗಳಿಂದ ಪ್ರಯೋಜನವಾಗಲಿದೆ ಎಂದರು ರೈಲು ನಿರ್ಮಾಣದ ಎಲ್ಲಾ ಹಂತಗಳಲ್ಲಿ ಮೇಕ್ ಇನ್ ಇಂಡಿಯಾ ಛಾಪನ್ನು ಕಾಣಬಹುದು ಎಂದು ಪ್ರಧಾನಿ ರೈಲು ಬೋಗಿ ಆಧುನಿಕ ಇಂಜಿನ್ ಸೇರಿದಂತೆ ಎಲ್ಲ ರೀತಿಯ ತಂತ್ರಜ್ಞಾನ ಇಂದು ಭಾರತದ್ದೇ ಆಗಿದೆ ಇದರಿಂದ ಯೋಜನೆಗಳ ಗುಣಮಟ್ಟದಲ್ಲಿ ಹೆಚ್ಚಳವಾಗಿದ್ದು ವೆಚ್ಚ ಕಡಿಮೆಯಾಗಿದೆ ರೈಲುಗಳ ವೇಗದಲ್ಲೂ ಏರಿಕೆಯಾಗಿದೆ ಎಂದರು ಪಶ್ಚಿಮ ಬಂಗಾಳ ಆತ್ಮನಿರ್ಭರತೆಯ ಕೇಂದ್ರವಾಗುತ್ತಿದ್ದು ರೈಲ್ವೆ ಜಾಲವನ್ನು ಸಶಕ್ತಗೊಳಿಸಲಾಗುತ್ತಿದೆ ಬಂಗಾಳದಿಂದ ಉತ್ತರ ಪಶ್ಚಿಮ ಭಾರತವನ್ನು ಜೋಡಿಸಲಾಗುತ್ತಿದೆ ಅನೇಕ ಕೈಗಾರಿಕಾ ಕೇಂದ್ರಗಳೊಂದಿಗೂ ಸಂಪರ್ಕ ಕಲ್ಪಿಸಲಾಗುತ್ತಿದೆ ಇದರಿಂದ ಉದ್ಯೋಗ ಅವಕಾಶ ಹೆಚ್ಚಲಿದ್ದು ಆತ್ಮನಿರ್ಭರ ಭಾರತದ ಅಂತಿಮ ಗುರಿಯೋ ಇದೆಯಾಗಿದೆ ಎಂದು ಲุยತೂರ್ ಪಾರ ದುಟಿ ಜिलิก উঠি ಬರತಿ ವಲಿ ಹತ್ ದೇವಾಲೀರ್ ಬಂತಿ ಬ್ರಹ್ಮಪುತ್ರ ಕೆ دونوں કિናರೆ ದೀವಾಲಿ ಮೇ ಜಲ್ನೆ والے ದೀಪ سے रोशन होंगे और कल मैंने खास करके मीडिया में सोशल मीडिया में देखा कि आपने इस क्षेत्र में कैसे दिवाली मनाई कैसे हजारों दीप जलाए दीयों का वो प्रकाश शांति और स्थायित्व के बीच असम में होते विकास की तस्वीर भी है केंद्र और असम सरकार मिलकर राज्य के संतुलित विकास में जुटी है और इस विकास का एक बड़ा आधार है असम का इंफ्रास्ट्रक्चर साथियों नॉर्थ बैंक में भरपूर सामर्थ्य होने के बावजूद पहले की सरकारों ने इस क्षेत्र के साथ सौतेला व्यवहार किया यहां की कनेक्टिविटी हो अस्पताल हो शिक्षा के संस्थान हो उद्योग हो पहले की सरकारों की प्राथमिकता में नजर ही नहीं आ रहे थे रेलवे सचिव पीयूष गोयल ಅಭಿವೃದ್ಧಿ ಕಾರ್ಯಗಳ ಮೂಲಕ ಸ್ವರ್ಣ ಬಂಗಾಳ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲ ಜಗದೀಪ್ ಧನ್ಕರ್ ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ಹುಗ್ಲಿಯಲ್ಲಿ ಆಯೋಜಿಸಲಾಗಿದ್ದ ಜಾಥಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು ಮೂಲಸೌಕರ್ಯ ಸರ್ಕಾರದ ಆದ್ಯಕ್ಷತವಾಗಿದ್ದು ಅತ್ಯಂತ ತ್ವರಿತವಾಗಿ ಅಭಿವೃದ್ಧಿ ಯೋಜನೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಈಗ ಪಶ್ಚಿಮ ಬಂಗಾಳ ಪರಿವರ್ತನೆಗೆ ಮನಸ್ಸು ಮಾಡುತ್ತಿದೆ ಎಂದರು ವಿಶ್ವದ ಎಲ್ಲ ಮುಂದುವರೆದ ದೇಶಗಳಲ್ಲಿ ಒಂದು ಅಂಶವನ್ನು ಸಾಮಾನ್ಯವಾಗಿ ಕಾಣಬಹುದು ಅಲ್ಲೆಲ್ಲ ಸರಿಯಾದ ಸಮಯದಲ್ಲಿ ಮೂಲ ಸೌಲಭ್ಯಗಳ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ ಆಧುನಿಕ ರಸ್ತೆ ರೈಲ್ವೆ ವಿಮಾನಯಾನ ಸೌಲಭ್ಯಗಳು ಅಲ್ಲಿವೆ ಅಂತಹ ಅಭಿವೃದ್ಧಿ ಕಾರ್ಯಗಳು ದಶಕಗಳ ಹಿಂದೆಯೇ ಇಲ್ಲಿಯೂ ಆಗಬೇಕಾಗಿತ್ತು ಆದರೆ ಆಗಲಿಲ್ಲ ಹೀಗಾಗಿ ಇನ್ನೂ ತಡ ಮಾಡುವಂತಿಲ್ಲ ಕ್ಷಣ ಕಾಲವನ್ನು ವ್ಯಯ ಮಾಡುವಂತಿಲ್ಲ ಎಂದರು ಹಿಂದಿನ ಸರ್ಕಾರಗಳು ಬಂಗಾಲದ ಐತಿಹಾಸಿಕ ನೆಲವನ್ನು ಹಾಗೆಯೇ ಬಿಟ್ಟುಬಿಟ್ಟರು ಮೂಲಸೌಕರ್ಯ ನಿರ್ಮಾಣಕ್ಕೆ ಆದ್ಯತೆ ನೀಡಲಿಲ್ಲ ಪರಿಣಾಮವಾಗಿ ಬಂಗಾಳದ ಒಂದೇ ಮಾತರಂ ಭವನ ಸೇರಿದಂತೆ ಅನೇಕ ಐತಿಹಾಸಿಕ ಸ್ಥಳಗಳು ಇಂದು ದುಸ್ಥಿತಿಯಲ್ಲಿವೆ ಗುಲಾಮಿತನದಿಂದ ನೆರಳುತ್ತಿದ್ದ ದೇಶಕ್ಕೆ ಒಂದೇ ಮಾತರಂ ಶಬ್ದ ಹೊಸ ಚೇತನ ನೀಡಿತ್ತು ಇಂಥ ಸ್ಥಳಗಳ ಅನಾದರ ಅತ್ಯಂತ ಅನ್ಯಾಯ ಇದರ ಹಿಂದೆ ದೊಡ್ಡ ರಾಜಕೀಯವಿದೆ ಸಬ್ಕ ವಿಕಾಸದ ಬದಲಾಗಿ ವೋಟ್ ಬ್ಯಾಂಕ್ ರಾಜಕೀಯವಿದೆ ಎಂದು ಆರೋಪಿಸಿದರು ಹಿಂದಿನ ಬಂಗಾಳ ಅಭಿವೃದ್ಧಿಯಲ್ಲಿ ದೇಶದ ಎಲ್ಲ ರಾಜ್ಯಗಳಿಗಿಂತ ಮುಂದಿತ್ತು ಆದರೆ ಬಂಗಾಳ ಇಂದು ಹಿಂದುಳಿದ ರಾಜ್ಯವಾಗಿದೆ ಹಳ್ಳಿಹಳ್ಳಿಗಳಲ್ಲಿ ಟಿಎಂಸಿ ಕಾರ್ಯಕರ್ತರ ಅಟ್ಟಹಾಸ ಮಿತಿ ಮೀರುತ್ತಿದೆ ಬಡವರು ಮತ್ತು ಬಡವರಾಗುತ್ತಿದ್ದಾರೆ ಟಿಎಂಸಿ ಬೆಂಬಲಿಗರು ಕಿಸಾನ್ ಸಮ್ಮಾನ್ ನಿಧಿಯ ಹಣವನ್ನು ಲೂಟಿ ಹೊಡೆದಿದ್ದಾರೆ ಎಂದು ಆರೋಪಿಸಿದರು ಆಯುಷ್ಮಾನ್ ಭಾರತ ಯೋಜನೆ ಸೇರಿದಂತೆ ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಪಶ್ಚಿಮ ಬಂಗಾಳದ ಜನರು ವಂಚಿತರಾಗುತ್ತಿದ್ದಾರೆ ದೇಶದ ಪ್ರತಿ ಮನೆಗೆ ಪೈಪ್ ಮೂಲಕ ನೀರು ಪೂರೈಸುವ ಕಾರ್ಯ ಪ್ರಗತಿಯಲ್ಲಿದೆ ಆದರೆ ಬಂಗಾಳದ ತಾಯಂದಿರು ಇದರ ಸೌಲಭ್ಯ ಸಿಗುತ್ತಿಲ್ಲ ಎಂದರು ಹೂಗ್ಲಿ ಹಿಂದೊಮ್ಮೆ ಉದ್ಯೋಗದ ಕೇಂದ್ರವಾಗಿತ್ತು ಇಲ್ಲಿನ ಸ್ಟೀಲ್ ಕಬ್ಬಿಣ ಸೆಣಬು ಕೈಗಾರಿಕೆಗಳು ಖ್ಯಾತವಾಗಿದ್ದವು ಆಗಿ ಇಲ್ಲಿನ ಸೆಣಬು ಇಡೀ ದೇಶಕ್ಕೆ ಪೂರೈಕೆಯಾಗುತ್ತಿದ್ದವು ಆದರೆ ಇಂದು ಇವು ಸಹ ದುಸ್ಥಿತಿ ತಲುಪಿವೆ ಉದ್ಯೋಗ ಮತ್ತು ಅಭಿವೃದ್ಧಿ ನೀತಿಯಲ್ಲಿ ಬಿಜೆಪಿ ಬದಲಾವಣೆ ತರಲಿದೆ ಎಂದರು